ಹೇ ಪ್ರೇಕ್ಷದೇವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಪೋಕೋ C65 ಈ ಮೊಬೈಲ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ, ಈ ಮೊಬೈಲು ಇವಾಗ ಲಾಂಚ್ ಆಯಿತು ರೀಸೆಂಟಾಗಿ, 4 GB 128 GB ಸ್ಟೋರೇಜ್ ವೇರಿಯಂಟು 8500ಗೆ ಲಾಂಚ್ ಮಾಡಿದ್ದಾರೆ. ಈ ಬಜೆಟಲ್ಲಿ ನಾವು ಈ ಮೊಬೈಲ್ ತೊಗೋಬೋದಾ ಇಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಈ ಬಜೆಟಲ್ಲಿ 10,000 ಬಜೆಟಲ್ಲಿ ಇನ್ನೇನನ್ನು ಒಳ್ಳೆ ಮೊಬೈಲ್ಸ್ ಇದಾವೆ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ತೀನಿ. ವಿಡಿಯೋ ಎಲ್ಲ ನೋಡಿದ್ರೆ ಡೆಫಿನೆಟಾಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ. ಸಪೋಸ್ ನೀವು ಮಧ್ಯೆ ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ವಿಡಿಯೋ ಎಲ್ಲ ಸೇರಿ 2-3 ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ, ನಾನು ಬೇಗ ಮುಗಿಸ್ತೀನಿ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಫಸ್ಟು ನಾನು ಈ ಮೊಬೈಲ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಆ ಬಜೆಟ್ಗೆ ನಾವು ಈ ಮೊಬೈಲ್ ತೊಗೋಬೋದು ಇಲ್ಲ ಅಂತ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟು ಈ ಮೊಬೈಲು ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡಿದ್ರೆ, ಈ ಮೊಬೈಲಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ 6.7 inch HD+ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ರಿಫ್ರೆಶ್ ರೇಟ್ ನಾವು ನೋಡಿದ್ರೆ 90 Hz ರಿಫ್ರೆಶ್ ರೇಟ್ ಇರ್ತೈತೆ. ಹಾಗೆ ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ, ಮೀಡಿಯಾಟೆಕ್ ಹೀಲಿಯೋ G85 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ಲಾಂಚ್ ಆಗಿ ಅದರ 4 ವರ್ಷ ಆಯಿತು. ಇದು ಸ್ವಲ್ಪ ಓಲ್ಡ್ ಪ್ರೊಸೆಸರ್. ಈ ಪ್ರೊಸೆಸರ್ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ರೆ, ಈ ಪ್ರೊಸೆಸರಲ್ಲಿ 8 ಕೋರ್ಸ್ ಇರ್ತವೆ. ಫಸ್ಟು 2 ಕೋರ್ಸ್ ನಾವು ನೋಡಿದ್ರೆ A75 ಕೋರ್ಸ್ ಇರ್ತವೆ. ಮಿಕ್ಕಿರೋ 6 ಕೋರ್ಸ್ ಬಗ್ಗೆ ನಾವು ಮಾತಾಡಿದ್ರೆ A55 ಕೋರ್ಸ್ ಇರ್ತವೆ. ಮ್ಯಾಲಿ G52 GB ಜೊತೆ ಈ ಪ್ರೊಸೆಸರ್ ಬರ್ತಾ ಇದೆ. ಈ ಪ್ರೊಸೆಸರ್ ಪರವಾಗಿಲ್ಲ ಈ ಬಜೆಟಲ್ಲಿ, 8500 ಬಜೆಟಲ್ಲಿ ಪರವಾಗಿಲ್ಲ. ಜಾಸ್ತಿ ಮೊಬೈಲ್ಸಲ್ಲಿ ನಾವು ನೋಡಿದ್ದೀವಿ. ಇವಾಗ ಈ ಮೊಬೈಲಲ್ಲಿ ಕ್ಯಾಮೆರಾಸ್ ಬಗ್ಗೆ ಮಾತಾಡಿದ್ರೆ, ಬ್ಯಾಕ್ ಸೈಡ್ 3 ಕ್ಯಾಮೆರಾಸ್ ಇರ್ತವೆ, ಮೇನ್ ಸೆನ್ಸರ್ 50 MP ಇರ್ತೈತೆ. ಹಾಗೆ ಫ್ರಂಟ್ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ, 8 MP ಫ್ರಂಟ್ ಕ್ಯಾಮರಾ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 5000 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಫೈನಲ್ ಆಗಿ ಪ್ರೈಸ್ ಬಗ್ಗೆ ಮಾತಾಡಿದ್ರೆ, 4 GB 128 GB ಪ್ರೈಸ್ ನಾವು ನೋಡಿದ್ರೆ 8500 rupees ಸಿಕ್ಕಿದ್ದಾರೆ. ಹಾಗೆ ಈ ಮೊಬೈಲಲ್ಲಿ ಅಪ್ ಟು 256 GB ಸ್ಟೋರೇಜ್ವರೆಗೂ ಸ್ಟೋರೇಜ್ ಐತೆ. ಅಂದರೆ ಆ ವೇರಿಯಂಟ್ ಐತೆ, 8 GB 256 GB ಸ್ಟೋರೇಜ್ ವೇರಿಯಂಟ್ ಐತೆ. ಆ ವೇರಿಯಂಟ್ ಪ್ರೈಸ್ ನಾವು ನೋಡಿದ್ರೆ ಹತ್ರ 11,000 ಇಕ್ಕಿದ್ದಾರೆ. 10,000 to 11,000 ಮಧ್ಯಾಗ ಇಕ್ಕಿದ್ದಾರೆ. ಡೆಫಿನೆಟ್ಟಾಗಿ ಈ ಮೊಬೈಲ್ ಇವಾಗ ತಗೋಬೋದಾ ಇಲ್ಲ ಅಂತ ನಾವು ಮಾತಾಡಿದ್ರೆ, ನಾನು ಮಾತ್ರ ಈ ಮೊಬೈಲ್ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಮೇಯ್ನ್ 3 ಪ್ರಾಬ್ಲಮ್ಸ್ ಇದ್ದಾವೆ. ಫಸ್ಟ್ ಏನಂದರೆ, ಈ ಮೊಬೈಲ್ 4G ಜೊತೆ ಬರ್ತಾ ಇದೆ. ಇವಾಗ ಆಲ್ರೆಡಿ ನಾವು 2023 ಕೊನೆಯಲ್ಲಿ ಇದ್ದೀವಿ, ಇನ್ನೊಂದು ತಿಂಗಳಿದ್ದರೆ 2024 ಬರ್ತಾ ಇದೆ. ಡೆಫಿನೆಟ್ಟಾಗಿ ಈ ಟೈಮಲ್ಲಿ 4G ಮೊಬೈಲ್ ತಗೊಳೋದಕ್ಕಿಂತ ನೀವು ಒಂದು 5G ಮೊಬೈಲ್ ತಗೊಳೋದೇ ಒಳ್ಳೆಯದು ಈ ಬಜೆಟಲ್ಲಿ, 10,000 ಬಜೆಟಲ್ಲಿ. ಡೆಫಿನೆಟ್ಟಾಗಿ ಆಲ್ರೆಡಿ ಮ್ಯಾಕ್ಸಿಮಮ್ ಎಲ್ಲ ಏರಿಯಾಸಲ್ಲಿ 5G ಕವರ್ ಆಯಿತು. ಸಪೋಸ್ ನಿಮ್ಮ ಏರಿಯಾಗೆ ಬಂದಿಲ್ಲ ಅಂದರೆ, ಡೆಫಿನೆಟ್ಟಾಗಿ 5G ತಗೊಳೋದೇ ಒಳ್ಳೇದು ಇವಾಗ. ಡೆಫಿನೆಟ್ಟಾಗಿ 5G ಮೊಬೈಲ್ ತಗೊಳೋದೇ ಒಳ್ಳೆಯದು. ಹಾಗೆ ಸೆಕೆಂಡ್ ಪ್ರಾಬ್ಲಮ್ ಏನಂದರೆ, ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಅಷ್ಟು ಪವರ್ಫುಲ್ ಅಲ್ಲ. ಅಂದರೆ ಲಾಂಚ್ ಆಗಿ ಹತ್ರ 4 ವರ್ಷ ಆಯಿತು, ಇವಾಗ ಮಾತ್ರ ಅಷ್ಟು ಪವರ್ಫುಲ್ ಅಲ್ಲ. ಡೆಫಿನೆಟ್ಟಾಗಿ ಈ ಪ್ರೊಸೆಸರಲ್ಲಿ ಕೋರ್ಸ್ ನಾವು ನೋಡಿದ್ರು A75 ಕೋರ್ಸ್ 2 ಮಾತ್ರ ಇದ್ದಾವೆ. ಡೆಫಿನೆಟ್ಟಾಗಿ ಇನ್ನೊಂದೇನೆಂದರೆ, ಈ ಮೊಬೈಲಲ್ಲಿ ಪ್ರಾಬ್ಲಮ್ ಏನಂದರೆ, ಈ ಮೊಬೈಲ್ HD+ ಡಿಸ್ಪ್ಲೇ ಜೊತೆ ಬರ್ತಾ ಇದೆ. ಡೆಫಿನೆಟ್ಟಾಗಿ ಈ ಬಜೆಟಲ್ಲಿ ಜಾಸ್ತಿ ಮೊಬೈಲ್ಸ್ ಇದ್ದಾವೆ, ಫುಲ್ HD+ ಡಿಸ್ಪ್ಲೇ ಜೊತೆ ಬರೋ ಮೊಬೈಲ್ಸ್ ಜಾಸ್ತಿ ಮೊಬೈಲ್ಸ್ ಇದ್ದಾವೆ. ಅದೊಂದು ಪ್ರಾಬ್ಲಮ್. ಇವು 3 ಮಾತ್ರ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಡೆಫಿನೆಟ್ಟಾಗಿ ಡೆಫಿನೆಟ್ಟಾಗಿ ನಾನು ಈ ಮೊಬೈಲ್ ಮಾತ್ರ ಈ ಬಜೆಟಲ್ಲಿ ರೆಕಮೆಂಡ್ ಮಾಡಲ್ಲ. ಸಪೋಸ್ ನಿಮಗೆ ಒಂದು ಒಳ್ಳೆ ಮೊಬೈಲ್ ಬೇಕು ಈ ಬಜೆಟಲ್ಲಿ ಅಂದರೆ ಮಾತ್ರ ನಾನು ರೆಕಮೆಂಡ್ ಮಾಡೋ ಮೊಬೈಲ್ ಏನಂದರೆ, ಈ ಬಜೆಟಲ್ಲಿ 10,000 ಬಜೆಟಲ್ಲಿ ಡೆಫಿನೆಟ್ಟಾಗಿ ಪೋಕೋ M6 Pro 5G ಅಂತ ಒಂದು ಮೊಬೈಲ್ ಐತೆ. ಡೆಫಿನೆಟ್ಟಾಗಿ ಆ ಮೊಬೈಲ್ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಆ ಮೊಬೈಲ್ 5G ಜೊತೆ ಬರ್ತಾ ಇದೆ. ಹಾಗೆ ಅದರಲ್ಲಿ ಪವರ್ಫುಲ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಪವರ್ಫುಲ್ ಪ್ರೊಸೆಸರ್ ಅದು, ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಹಾಗೆ ಆ ಮೊಬೈಲು ಫುಲ್ HD+ ಡಿಸ್ಪ್ಲೇ ಜೊತೆ ಬರ್ತಾ ಇದೆ. ಡೆಫಿನೆಟ್ಟಾಗಿ ಡೆಫಿನೆಟ್ಟಾಗಿ ಈ ಮೊಬೈಲ್ ಜೊತೆ ಕಂಪೇರ್ ಮಾಡಿದರೆ ಮೊಬೈಲ್ ಸ್ವಲ್ಪ ಒಳ್ಳೆ ಮೊಬೈಲ್ ಆಗ್ತೈತೆ ಆ ಬಜೆಟಲ್ಲಿ. ಹಾಗೆ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗ್ತೈತೆ. ಅದು ನಾವು ಪ್ರೈಸ್ ನೋಡಿದ್ರೆ 4 GB 128 GB ಇವಾಗ ನೋಡಿದ್ರೆ 11,000 ಇಕ್ಕಿದ್ದಾರೆ. ಇವಾಗ ಕಾರ್ಡ್ ಆಫರ್ ಸೇರಿಸಿದರೆ 10,000 ಒಳಗಡೆ ಬರ್ತಾ ಇದೆ. ಡೆಫಿನೆಟ್ಟಾಗಿ ತೊಗೋಬೋದು. ಸಪೋಸ್ ನಿಮಗೆ 256 GB ಸ್ಟೋರೇಜ್ ಬೇಕಂದರೆ ಪೋಕೋ M6 Pro ಮಾಡಲಲ್ಲೇ ಡೆಫಿನೆಟ್ಟಾಗಿ 256 GB ವೇರಿಯಂಟ್ ಐತೆ. ಪ್ರೈಸ್ ನಾವು ನೋಡಿದ್ರೆ 14,000 ಇಕ್ಕಿದ್ದಾರೆ. ಇವಾಗ ಕಾರ್ಡ್ ಆಫರ್ ಸೇರಿಸಿದರೆ 12,500 ಆ ಬಜೆಟಲ್ಲಿ ಬರ್ತಾ ಇದೆ. ಡೆಫಿನೆಟ್ಟಾಗಿ ನೀವು ಈ ಮೊಬೈಲ್ ತೊಗೊಳೋದಕ್ಕಿಂತ ಡೆಫಿನೆಟ್ಟಾಗಿ ಪೋಕೋ M6 Pro ತೊಗೊಳೋದು ಒಳ್ಳೆಯದು. 1,000 ಇಲ್ಲಾಂದರೆ 1.5 ಸಾವಿರ ಆ್ಯಡ್ ಮಾಡಿಕೊಂಡು ಅದು ತೊಗೊಳೋದೇ ಒಳ್ಳೆಯದು. ಈ ಮೊಬೈಲ್ ಇವಾಗ ಸ್ಕಿಪ್ ಮಾಡೋದೇ ಒಳ್ಳೆಯದು. ಪೋಕೋ C65 ಸ್ಕಿಪ್ ಮಾಡೋದು ಒಳ್ಳೆಯದು. ಡೆಫಿನೆಟ್ಟಾಗಿ ಈ ವಿಡಿಯೋ ಇಷ್ಟೇ ಪ್ರೇಕ್ಷದೇವರೇ. ಸಪೋಸು ಇನ್ನು ನಿಮಗೆ ನನ್ನ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ಡೆಫಿನೆಟ್ಟಾಗಿ ರಿಪ್ಲೈ ಮಾಡ್ತೀನಿ. ಈ ಥರ ನಿಮಗೋಸ್ಕರ ನಾನು ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.